ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರಶಾಂತ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ March 23, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಯಾವ ಮಾಜಿ ಕ್ರಿಕೆಟಿಗ BJP ಪಕ್ಷವನ್ನು ಸೇರಿದ್ದಾರೆ? ಇದಕ್ಕೆ ಉತ್ತರ ಗೌತಮ ಗಂಭೀರ್. ಭಾರತ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು March 22 ಶುಕ್ರವಾರ BJP ಸೇರಿದ್ದಾರೆ. ಕೇಂದ್ರ ಸಚಿವರಾದ ಅರುಣ್ ಜೇಟ್ಲಿ ಮತ್ತು ರವಿಶಂಕರ್ ಪ್ರಸಾದ್ ಅವರು ಗಂಭೀರ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು. ಮೀನಾಕ್ಷಿ ಲೇಖಿ ಅವರು ಪ್ರತಿನಿಧಿಸುತ್ತಿರುವ ನವದೆಹಲಿ ಲೋಕಸಭಾ ಕ್ಷೇತ್ರದಿಂದ ದೆಹಲಿ ನಿವಾಸಿಯಾಗಿರುವ ಗಂಭೀರ್ ಅವರನ್ನ ಕಣಕ್ಕೆ ಇಳಿಸುವ ಬಗ್ಗೆ BJP ಚಿಂತನೆ ನಡೆಸಿದೆ. ಆದರೆ ಈ ಸಂಬಂಧ ಇನ್ನಷ್ಟೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಮತ್ತು ಗಂಭೀರ್ ಅವರು ದೆಹಲಿ ನಿವಾಸಿಗಳ ಜೊತೆ ಉತ್ತಮ ಸಂಪರ್ಕ ಹೊಂದಿದ್ದಾರೆ. ಪಕ್ಷವು ಅವರ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಲಿದೆ ಎಂದು ಅರುಣ್ ಜೇಟ್ಲಿ ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಯಾವ ತಂಡವನ್ನ ಮಣಿಸುವ ಮೂಲಕ ಭಾರತ ತಂಡ ಚಾಂಪಿಯನ್ ಪಟ್ಟ ಪಡೆಯಿತು? ಇದಕ್ಕೆ ಉತ್ತರ ನೇಪಾಳ. ಇತ್ತೀಚೆಗೆ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ನೇಪಾಳ ತಂಡವನ್ನ ಮಣಿಸುವ ಮೂಲಕ ಭಾರತ ತಂಡ ಚಾಂಪಿಯನ್ ಪಟ್ಟ ಪಡೆಯಿತು. ಜೊತೆಗೆ ಸಾಹೇದ್ ರಂಗಶಾಲಾ ಕ್ರೀಡಾಂಗಣದಲ್ಲಿ March 22 ಶುಕ್ರವಾರ ನಡೆದ ಸ್ಯಾಫ್ ಮಹಿಳೆಯರ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಎದುರಾಳಿಗಳನ್ನ 3-1 ಸೋಲಿಸಿದ ಭಾರತ ಸತತ 5ನೇ ಬಾರಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿತ್ತು. ಈ ಜಯದೊಂದಿಗೆ ಭಾರತ ನಿರಂತರ 23 ಪಂದ್ಯಗಳನ್ನು ಗೆದ್ದ ಸಾಧನೆಯನ್ನು ಮಾಡಿತು. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಯೋತ್ಪಾದನೆ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಯಾರ ನೇತೃತ್ವದ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ಗೆ ನಿಷೇಧ ವಿಧಿಸಲಾಗಿದೆ? ಇದಕ್ಕೆ ಉತ್ತರ ಯಾಸೀನ್ ಮಲ್ಲಿಕ್. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಯೋತ್ಪಾದನೆ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಯಾಸೀನ್ ಮಲ್ಲಿಕ್ ನೇತೃತ್ವದ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ಗೆ ನಿಷೇಧ ವಿಧಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿದ ಆರೋಪಕ್ಕಾಗಿ ಕೇಂದ್ರ ಸರ್ಕಾರ March 22 ಶುಕ್ರವಾರ ಈ ಕ್ರಮಕ್ಕೆ ಕೈಗೊಂಡಿದೆ. ಭಯೋತ್ಪಾದನೆ ಸಂಘಟನೆಗಳೊಂದಿಗೆ JKLF ನಿಕಟ ಸಂಪರ್ಕ ಹೊಂದಿದ್ದು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಇತರೆಡೆ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಕೇಂದ್ರ ಸರ್ಕಾರ ಅಭಿಪ್ರಾಯಪಟ್ಟಿದೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ಲೋಕಪಾಲರಾಗಿ ಆಯ್ಕೆಯಾಗಿದ್ದ ನಿವೃತ್ತ ನ್ಯಾಯಾಧೀಶರಾದ ಪಿಣಕಿ ಚಂದ್ರ ಘೋಷ್ ಅವರು ಯಾರಿಂದ ಪ್ರಮಾಣ ವಚನ ಸ್ವೀಕರಿಸಿದರು? ಇದಕ್ಕೆ ಉತ್ತರ ರಾಷ್ಟ್ರಪತಿ. 2019 March 23 ಭಾರತದ ಮೊದಲ ಲೋಕಪಾಲರಾಗಿ ಆಯ್ಕೆಯಾಗಿದ್ದ ನಿವೃತ್ತ ನ್ಯಾಯಾಧೀಶರಾದ ಪಿಣಕಿ ಚಂದ್ರ ಘೋಷ್ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮತ್ತು 2019 ಫೆಬ್ರವರಿ ಅಂತ್ಯದ ವೇಳೆಗೆ ಲೋಕಪಾಲರ ಆಯ್ಕೆಯಾಗಬೇಕು ಎಂದು ಸುಪ್ರೀಂ ತೀರ್ಪು ನೀಡಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ಲೋಕಸಭಾ ಸ್ಪೀಕರ್ ಹಾಗೂ ಪ್ರತಿಷ್ಠಿತ ನ್ಯಾಯಾಧೀಶರಿದ್ದ ಲೋಕಪಾಲ್ ಆಯ್ಕೆ ಸಮಿತಿಯು ನಿವೃತ್ತ ನ್ಯಾಯಾಧೀಶ PC ಘೋಷ್ ಅವರನ್ನ ದೇಶದ ಮೊದಲ ಲೋಕಪಾಲ್ ಆಗಿ ಆಯ್ಕೆ ಮಾಡಿತ್ತು. ಮತ್ತು ಲೋಕಪಾಲ್ ಅಧಿಕಾರಾವಧಿ 4 ಇರಲಿದ್ದು ದೇಶದ ಲೋಕಪಾಲರಾಗಿ ಆಯ್ಕೆಯಾಗಿರುವ ನ್ಯಾಯಮೂರ್ತಿ ಘೋಷ್ ಅವರು ಮಾಜಿ ಸಚಿವರು ಮತ್ತು ಸಂಸದರ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳನ್ನು ತನಿಖೆ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಕೊನೆಯ ಪ್ರಶ್ನೆ, ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಚ್ಚಳಿಯದ ಹೆಸರು ಹೊಂದಿರುವ ಕ್ರಾಂತಿವೀರ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರನ್ನ ಬ್ರಿಟಿಷರು ನೇಣಿಗೇರಿಸಿದ ದಿನ ಯಾವುದು? ಇದಕ್ಕೆ ಉತ್ತರ March 23, 1931. March 23, 1931 ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಚ್ಚಳಿಯದ ಹೆಸರು ಹೊಂದಿರುವ ಕ್ರಾಂತಿವೀರ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರನ್ನು ಬ್ರಿಟಿಷರು ನೇಣಿಗೇರಿಸಿದ ದಿನವಾಗಿದೆ. ಆಗ ಭಗತ್ ಸಿಂಗ್ 23 ತರುಣ. ತನ್ನ ಕ್ರಾಂತಿಕಾರಿ ವಿಚಾರ ಮತ್ತು ನಡಿಗೆಗಳಿಂದ ಬ್ರಿಟಿಷರಿಗೆ ದುಃಖಸ್ವಪ್ನವಾಗಿ ಕಾಡಿದ್ದ ಭಗತ್ ಸಿಂಗ್ ಮತ್ತು ಉಳಿದ ಇಬ್ಬರ ಮೇಲೆ 1928 ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಬಾಂಬ್ ಎಸೆದ ಆರೋಪ ಮತ್ತು ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ಗುಂಡಿಕ್ಕಿ ಕೊಂದ ಆರೋಪವಿತ್ತು. ಸ್ನೇಹಿತರೆ, ಇದು 23/3/2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ